ರಾಜಕಾರಣ ಅನ್ನೋದು ಬಿಸ್ನೆಸ್ ಆಗಿಬಿಟ್ಟಿದೆ ಇವರು ಬಿಸ್ನೆಸ್ ಮಾಡೋಕ್ಕೆ ಬರ್ತಾರೀ ಅಂತಾರೆ ಬಿಸ್ನೆಸ್ ಮ್ಯಾನ್ ಆಲ್ರೆಡಿ ಅಂತ ಹೇಳ್ತಾರೆ ನನಗೆ ನಾಲ್ಕು ರೀತಿ ಬಿಸ್ನೆಸ್ ಮಾಡೋದು ಗೊತ್ತು ಅಗ್ರಿಕಲ್ಚರು ಮಾಡ್ತೀನಿ ಹೆಲ್ತ್ ಕೇರಲ್ಲಿದ್ದೀನಿ ಪ್ರಾಪರ್ಟಿ ಡೆವಲಪ್ಮೆಂಟ್ ಇದ್ದೀನಿ ಇಂಟೀರಿಯರ್ಸಲ್ಲಿದ್ದೀನಿ ಈಗ ರಾಜಕಾರಣ ಸೆಲೆಕ್ಟ್ ಮಾಡ್ಕೊಂಡಿರೋದು ಒಳ್ಳೆ ಸೇವೆಗೆ ಮಾತ್ರ ಬಿಸ್ನೆಸ್ ಬಿಸ್ನೆಸ್ ಮಾಡೋಕ್ಕೆ ಸುಮಾರು ದಾರಿ ಇದೆ ರಾಜಕಾರಣ ಬಿಸ್ನೆಸ್ ಅಂತ ಹೇಳಿದ್ರೆ ಅದರಲ್ಲಿ ಸಂಪಾದನೆ ಮಾಡ್ತಕ್ಕಂಥ ಯಾರಾದರೂ ಒಂದು ರೂಪಾಯಿ ಯಾರಾದರೂ ಸಂಪಾದ ಒಂದು ಖರ್ಚು ಮಾಡ್ತಕ್ಕಂಥ ಅವರಿಗೆ ಏನಾದರೂ ಇದೆಯಾ ಸಂವಿಧಾನದಲ್ಲಿ ಇಲ್ಲ ಆದರೆ ನಾವು ಬಿಸ್ನೆಸ್ಸಲ್ಲಿ ಸಂಪಾದನೆ ಮಾಡ್ತಕ್ಕಂಥದ್ದು ಟ್ಯಾಕ್ಸ್ ಅಂತ ಕಟ್ಟಿದ್ರೆ ನಾವೇ ರಾಜರು ನಾನು ರಾಜನಾಗಿರ್ಬೇಕಂತ ನೋಡ್ತಾ ಇದ್ದೀನಿ ಬಟ್ ರಾಜಕಾರಣದಲ್ಲಿ ಸೇವಕನಾಗಿರ್ಬೇಕಂತ ನೋಡ್ತಾ ಇದ್ದೀನಿ ಇದೊಂದು ನನ್ನ ಪಾಲಿಸಿ ಮಾಡಿಕೊಂಡು ನಾವು ಈಗ ರಾಜಕಾರಣಕ್ಕೆ ಬಂದಿದ್ದೀನಿ ಯಾರು ಶಿಡ್ಲೆ ನಿಮಗೆ ಪ್ರಬಲ ಎದುರಾಳಿ ಯಾರು ನಾನು ಎದುರಾಳಿಯಾಗಿ ಯಾರನ್ನೂ ನೋಡ್ತಾ ಇಲ್ಲ ಕಾರಣ ಹೇಳಿದ್ರೆ ನಮ್ಮ ಜನ ಈಗ ದಂಡೋಪದಂಡ ಎರಡೂ ಪಕ್ಷದಿಂದ ನಮ್ಮ ಪಕ್ಷ ಸೇರ್ತಾ ಇರೋದ್ರಿಂದ ನಮಗೆ ಎದುರಾಳಿನೇ ಇಲ್ಲ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ವಿಶ್ವಾಸ ಬರೋ ಹಾಗೆ ಮತದಾರರು ನಡೆದುಕೊಳ್ತಾರೆ ಆದರೆ ಅವ್ರಿಗೂ ಕೂಡ ವಿಶ್ವಾಸ ಬರಬೇಕಲ್ಲ ಸದಾಶಿವನಗರದಲ್ಲಿರೋರು ದೊಡ್ಡ ದೊಡ್ಡ ಬಡಾವಣೆಗಳಲ್ಲಿರೋರು ಆಶ್ವಾಸನೆ ಕೊಡ್ತಾ ಇದ್ದಾರೆ ಇಲ್ಲೇ ಬಂದು ನೆಕ್ಸ್ಟು ಇರ್ತಾರೆ ಅಂತ ಹೆಂಗೆ ನಂಬಬೇಕು ಈಗ ನೀವು ಇದು ಒಂದೇ ಉದಾಹರಣೆ ಸಾಕ ಅಥವಾ ಇನ್ನೂ ಹಲವು ಉದಾಹರಣೆಗಳನ್ನು ನೀವು ಈಗ ಹೋಗ್ತೀರಾ ಓಡಿ ಒಂಟುಡು ಸದಾಶಿವನಗರದಲ್ಲಿರ್ತಕ್ಕಂಥದ್ದು ಬೆಂಗಳೂರಲ್ಲಿ ಇರ್ತಕ್ಕಂಥ ನಮ್ಮ ವಾಣಿಜ್ಯಕ್ಕೆ ವ್ಯಾಪಾರಕ್ಕೆ ನಾನು ಅಲ್ಲಿದ್ದೀನಿ ನಾವು ಬೇರೆ ಕೆಲಸ ಇತ್ತು ಅಂತ ಹೇಳಿದ್ರೆ ಬಂದು ಊರಲ್ಲಿ ನಮ್ಮ ಸೀಕಲಲ್ಲೇ ತುಂಬ ಅದ್ಭುತವಾಗಿ ನಾವು ಬದುಕಿ ಬಾಳೋಕ್ಕೆ ಮನೆ ಮಾಡ್ಕೊಂಡಿದ್ವಿ ಅದೇ ರೀತಿ ಇಲ್ಲಿ ಶಿಡ್ಗಡದಲ್ಲಿ ಇರ್ತಕ್ಕಂಥ ಒಳ್ಳೆ ನಮ್ಮ ಆಫೀಸನ್ನ ಸೇವಾ ಸೌಧ ಮಾಡ್ಕೊಂಡಿದ್ವಿ ಈ ಮುಂದಿನ ಸೇವಾ ಸೌಧ ಹೌದು ಮಯೂರ ಸೇವಾ ಸೌಧ ಅಂತ ಮಾಡಿದ್ದೀನಿ ಈಗಲೇ ಆಗಲೇ ಅದು ಮುಂದೆ ಒಂದು ಹಾಸ್ಪಿಟ್ಲ್ ಮಾಡೋಕ್ಕೆ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗಿದೆ ಹಾಸ್ಪಿಟ್ಲ್ ಮಾಡ್ತಾ ಇದ್ದೀನಿ ಎಮರ್ಜೆನ್ಸಿ ಕೇರ್ ಮಾಡ್ತಾಯಿದ್ದೀವಿ ಇಮಿಡಿಯೇಟ್ ಇಮಿಡಿಯೇಟಾಗಿ ಒಂದು ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀನಿ ಒಂದು ಎರಡು ಆಂಬುಲೆನ್ಸು ಐ ಇನ್ನು ಐ ಸಿ ಯು ಆ್ಯಂಡ್ ವೀಲ್ಸ್ ಒಂದು ಮಾಡ್ತಾ ಇದ್ದೀನಿ ಎಮರ್ಜೆನ್ಸಿ ಕೇರ್ ಮಾಡ್ತಾ ಇದ್ದೀನಿ ತದನಂತರ ಮುಂದಿನ ದಿನಗಳಲ್ಲಿ ಒಳ್ಳೆ ಹಾಸ್ಪಿಟಲ್ ಮಾಡಬೇಕಂತ ಇದೆ ಇರಲಿ ಓಕೆ ನೀವು ಕಲ್ತಂಥ ವಿದ್ಯೆ ರಾಜಕಾರಣದಲ್ಲಿ ಪ್ರಯೋಗ ಆಗ್ತಾ ಇದೆಯಾ ಹೌದು 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 ನಾನೊಬ್ಬ ವಿದ್ಯಾವಂತ ಇದ್ದೀನಿ ನಾನು ಬಂದಿರತಕ್ಕಂಥದ್ದು ಸೇವೆ ಮಾಡೋಕ್ಕೆ ಅಂತ ಬಂದಿರತಕ್ಕಂಥದ್ದು ಒಂದು ನಿದರ್ಶನ ಒಂದು ಹೇಳ್ತಕ್ಕಂಥದ್ದು ಕೆಲಸ ಮಾಡ್ತಾಯಿದ್ದೀನಿ ಅವ್ರಿಗೂ ಅರ್ಥ ಆಗ್ತಾ ಇದೆ ಒಬ್ಬ ವಿದ್ಯಾವಂತರನ್ನು ನಾವು ಏನಾದರೂ ಪ್ರೋತ್ಸಾಹ ಕೊಟ್ಟು ಗೆಲ್ಸಿದ್ದೆ ಆದರೆ ನಮ್ಮ ಕೆಲಸ ಮಾಡ್ತಕ್ಕಂಥ ನಂಬಿಕೆ ಇದೆ ಅದು ನಮಗೆ ಒಂದು ಈಸಿ ವೇ ಆಗಿದೆ ನಮಗೆ ಇವತ್ತು ರಾಜಕಾರಣ ಮಾಡೋದಕ್ಕೆ ಸಿಕಲ್ ರಾಮಚಂದ್ರ ಗೌಡರಿಗೆ ಸ್ಟಾರ್ ಕ್ಯಾಂಪೇನರ್ಸ್ ಅವಶ್ಯಕತೆ ಇದೆಯಾ ಎಲೆಕ್ಷನ್ ಈಗ ತುಂಬ ಹತ್ತಿರದಲ್ಲಿರ್ತಕ್ಕಂಥ ಒಂದು ದಿನಲಿರೋದ್ರಿಂದ ಎಲ್ಲರೂ ಬಂದು ಈಗ ರಾಮಚಂದ್ರ ಗೌಡ ಅಂದರೆ ಏನು ಅಂತ ಗೊತ್ತಿರೋರು ಬಂದು ಹೇಳ್ತಕ್ಕಂಥದ್ದು ಒಳ್ಳೆ ಕೆಲಸ ಅಲ್ವಾ ಹಂಗಾಗಿ ನಮಗೆ ಅದು ಅವಶ್ಯಕತೆ ಇದೆ